नमस्कार ಅಲ್ಲಿ ಹಾಡು ಕೇಳಿದವರು ತಲೆ ದೂಕ್ತಾ ಇದ್ದರು ಒಂದಕ್ಕಿಂತ ಮತ್ತೊಂದು ಗೀತೆ ಸುಮಧುರವಾಗಿ ಮೂಡಿ ಬಂದವು ನಾವು ಹೇಳ್ತಾ ಇರೋದು ಶ್ರೀ ವಿದ್ಯಾರಣ್ಯ ಯುವಕ ಸಂಘದ 51ನೇ ಬೆಂಗಳೂರು ಗಣೇಶೋತ್ಸವದ ಸಂಭ್ರಮದಲ್ಲಿ ನಡೆದ ಸಂಗೀತ ರಸಸಂಜೆ ಕಾರ್ಯಕ್ರಮದ ಬಗ್ಗೆ ಕನ್ನಡ ಚಲನಚಿತ್ರ ಸಂಗೀತಗಾರರ ಸಂಘ ನಡೆಸಿಕೊಟ್ಟ ಸಂಗೀತ ರಸಸಂಜೆ ಕಾರ್ಯಕ್ರಮ ಭರ್ಜರಿಯಾಗಿತ್ತು ಅವುಗಳಲ್ಲಿ ನಿಮಗಿಷ್ಟವಾಗುವ ಗೀತೆಗಳು ನಿಮಗಾಗಿ तिलक इतरे स्वर्गवु सिगदु तिलक इतरे स्वर्गवु सिगदु विभूति बळ्ळिदरे कैलास बरदु विभूति बळ्ळिदरे कैलास बरदु ಯಾವುದು ಚಪ ಮತದಲ್ಲಿ ಬೇಲ್ಯಾವುದು ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸನ ಮಧ್ಯ ಕೀಳ್ಯಾವುದು ಬೇಲ್ಯಾವುದು ಕೀಳ್ಯಾವುದು ಬೇಲ್ಯಾವುದು ಕೀಳ್ಯಾವುದು ಬೇಲ್ಯಾವುದು ಕಟ್ಟಾಣಿ ಕೊಟ್ಟೆನ್ನ ಕೈಗೊಳ್ಳು ಸಿಟ್ಯ ಕುಸಿಟ್ಯ
ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು ಹಿರಿಯರ ಬರಲಿ ಕಿರಿಯರ ಇರಲಿ ಭೇದ ತೋರದು ಕಷ್ಟವ ಸುಖವೋ ಅಳುಕತೆ ಆಡಿ ತೂಗುತ್ತಿರುವುದು ತೂಗುತ್ತಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಎಷ್ಟು ಸಾರಿ ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಅನ್ಸತ್ತೆ, ಗುಣುಕ್ತಾ ಇರಬೇಕು ಅಂತ ಅನ್ಸತ್ತೆ. ಅಂದ್ಹಾಗೆ ಕಾರ್ಯಕ್ರಮದಲ್ಲಿ ಕನ್ನಡದ ಅತ್ಯಂತ ಸುಮಧುರ ಮತ್ತು ಜನಪ್ರಿಯ ಯುಗಳ ಗೀತೆಗಳು ಮೊಳಗಿದ್ವು. ಪ್ರೇಮ ಪ್ರೀತಿ ನನ್ನುಸಿರು ಅನ್ನೋ ಗೀತೆ ಮಾತ್ರ ಸಖತ್ತಾಗಿತ್ತು. What is life? Life is a song. Then sing it, I say. Prema, Preeti, Nandu Siru Nyaya, Neeti, Nandu Siru Prema, Preeti, Nandu Siru Nyaya, Neeti, Nandu Siru Anyaya Kandaga Sidigun ಸಿಡಿದಂತೆ ಅಪರಾಧಿಯಲ್ಲೆಂದು ಹುಡುಕಾಡಿ ಹುಲಿಯಂತೆ ಹೋರಾಡುವ ಓ ಗೆಳೆಯ ಪ್ರೇಮ ಪ್ರೀತಿ
ಕರುಣಿಸಿ ನನ್ನುಸಿರು ನ್ಯಾಯ ನೀತಿ ನನ್ನುಸಿರು ಅನ್ನೋ ಹಾಡಿನ ಮೂಲಕ ಜನರು ಹುಚ್ಚೆದ್ದು ಕುಣಿಯೋ ಹಾಗೆ ಮಾಡಿದ್ರು.
ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು ಕಲ್ಲಲ್ಲಿ ಕಲೆಯನು ಕಂಡ ಬೇಲೂರ ಶಿಲ್ಪದ ಬೀಡು ಬಸವೇಶ್ವರ ರನ್ನ ಪಂಪರ ಕವಿವಾಣಿಯ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಶ್ರೀ ವಿದ್ಯಾರಣ್ಯ ಯುವಕ ಸಂಘ ಗಣೇಶೋತ್ಸವ ಕೆಲ ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. ಇಂದು ಖ್ಯಾತ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ದಯಾನಂದ್ ಅವರು ಗಣೇಶೋತ್ಸವದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಲಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸಬಹುದು, ನಕ್ಕು ನಲಿಯಬಹುದು. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.